ಕರ್ನಾಟಕ ಟಿವಿಗೆ ಸ್ವಾಗತ. ಭಾರತದಲ್ಲಿ ಹಲವಾರು ರೀತಿಯ ಪದ್ಧತಿಗಳಿದೆ. ಅಂತಹ ಪದ್ಧತಿಗಳಲ್ಲಿ ದೇವಸ್ಥಾನಕ್ಕೆ ಹೋಗುವುದು, ಪೂಜೆ ಸಲ್ಲಿಸುವುದು ಕೂಡ ಒಂದು ಪದ್ಧತಿ. ಭಾರತದಲ್ಲಿರುವ ಕೆಲವು ದೇವಸ್ಥಾನಗಳಲ್ಲಿ ಮಹಿಳೆಯರಿಗೆ ಪ್ರವೇಶವಿಲ್ಲ. ಆದರೆ ನಾವಿಂದು ಹೇಳುತ್ತಿರುವ ದೇವಸ್ಥಾನದಲ್ಲಿ ಪುರುಷರಿಗೆ ಪ್ರವೇಶವಿಲ್ಲ. ಹಾಗಾದ್ರೆ ಯಾವುದು ಆ ದೇವಸ್ಥಾನ ಅಂತ ತಿಳಿಯೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಭಾರತದಲ್ಲಿ ಪುರುಷರಿಗೆ ಪ್ರವೇಶವಿಲ್ಲದ ಹಲವಾರು ದೇವಸ್ಥಾನಗಳಿದೆ. ಅಂತಹುದರಲ್ಲಿ ನಾವಿಂದು ಮೂರು ದೇವಸ್ಥಾನಗಳ ಬಗ್ಗೆ ಮಾಹಿತಿ ನೀಡಲಿದ್ದೇವೆ. ಮೊದಲನೆಯದಾಗಿ ರಾಜಸ್ಥಾನದ ಬ್ರಹ್ಮದೇವನ ದೇವಾಲಯ. ಬ್ರಹ್ಮನಿಗೆ ಸಂಬಂಧಿಸಿದ ದೇವಸ್ಥಾನವಿರುವುದು ತುಂಬಾ ಅಪರೂಪ. ಇಂಥ ಅಪರೂಪದ ದೇವಸ್ಥಾನಗಳಲ್ಲಿ ರಾಜಸ್ಥಾನದ ಪುಷ್ಕರಗಣ್ಯದ ಬಳಿ ಇರುವ ಬ್ರಹ್ಮನ ದೇವಸ್ಥಾನ ಕೂಡ ಒಂದು. ಈ ದೇವಸ್ಥಾನಕ್ಕೆ ಪುರುಷರು ಆಗಮಿಸುತ್ತಾರೆ. ಆದರೆ ಮದುವೆಯಾದ ಪುರುಷರಿಗೆ ಮಾತ್ರ ಈ ದೇವಸ್ಥಾನದಲ್ಲಿ ಬರಲು ಅವಕಾಶವಿದೆ. ಮದುವೆಯಾಗದವರು ಈ ದೇವಸ್ಥಾನಕ್ಕೆ ಆಗಮಿಸುವಂತಿಲ್ಲ. ಯಾಕಂದ್ರೆ ಪುರಾಣ ಕಥೆಗಳ ಪ್ರಕಾರ ಬ್ರಹ್ಮ ಈ ಸ್ಥಳದಲ್ಲಿ ಮಹಾಯಾಗವನ್ನ ಆಯೋಜಿಸಿರುತ್ತಾನೆ. ಈ ಯಾಗದಲ್ಲಿ ಪತಿ ಪತ್ನಿ ಇಬ್ಬರೂ ಪಾಲ್ಗೊಳ್ಳಬೇಕು. ಆದ್ರೆ ಸರಸ್ವತಿ ಬರುವುದು ತಡವಾದ ಕಾರಣ ಬ್ರಹ್ಮ ಗಾಯತ್ರಿಯನ್ನ ಮದುವೆಯಾಗಿ ಯಾಗಕ್ಕೆ ಕೂರುತ್ತಾನೆ. ಈ ಕಾರಣಕ್ಕೆ ಸಿಟ್ಟಾದ ಸರಸ್ವತಿ ಶಾಪ ನೀಡುತ್ತಾಳೆ. ಹಾಗಾಗಿ ಸರಸ್ವತಿಯ ಶಾಪದ ಕಾರಣ ಈ ದೇವಸ್ಥಾನಕ್ಕೆ ಬ್ರಹ್ಮಚಾರಿಗಳಿಗೆ ಪ್ರವೇಶ ನಿಷೇಧವೆನ್ನಲಾಗಿದೆ. ಇನ್ನು ಎರಡನೆಯದಾಗಿ ಕೇರಳದ ಅಟ್ಟುಕಲ್ನಲ್ಲಿರುವ ಭಗವತಿ ದೇವಸ್ಥಾನ. ಶಬರಿಮಲೆಯಲ್ಲಿ ಹೇಗೆ ಮಹಿಳೆಯರಿಗೆ ಪ್ರವೇಶ ನಿಷೇಧವೋ ಅದೇ ರೀತಿ ಈ ಭಗವತಿ ದೇವಸ್ಥಾನದಲ್ಲಿ ಪುರುಷರಿಗೆ ಪ್ರವೇಶ ನಿಷೇಧ. ಹಾಗಾಗಿ ಇದನ್ನ ಮಹಿಳೆಯರ ಶಬರಿಮಲೆ ದೇವಸ್ಥಾನವೆಂದು ಕರೆಯುತ್ತಾರೆ. ಇಲ್ಲಿ ನಡೆಯುವ ಪೊಂಗಲ್ ಹಬ್ಬದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಮಹಿಳಾ ಭಕ್ತರು ಆಗಮಿಸಿ ಪೊಂಗಲ್ ತಯಾರಿಸುತ್ತಾರೆ. ಮೂರನೆಯದಾಗಿ ಕನ್ಯಾಕುಮಾರಿ ದೇವಸ್ಥಾನ. ಇಲ್ಲಿ ಪಾರ್ವತಿ ಶಿವನನ್ನ ವಿವಾಹವಾಗಲು ತಪಸ್ಸು ಮಾಡಿದ್ದಳಂತೆ. ಈಕೆ ಕನ್ಯೆಯಾಗಿ ತಪಸ್ಸು ಮಾಡಿದ್ದ ಕಾರಣಕ್ಕೆ ಈ ದೇವಸ್ಥಾನಕ್ಕೆ ಪುರುಷರಿಗೆ ಪ್ರವೇಶವಿಲ್ಲವೆಂದು ಹೇಳಲಾಗಿದೆ. ಕನ್ಯಾ ಮತ್ತು ಭಗವತಿ ದೇವಿಯನ್ನ ಇಲ್ಲಿ ಪೂಜಿಸಲಾಗುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.